ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂದು ಕರುನಾಡ ವಿಜಯ ಸೇನೆ ವತಿಯಿಂದ ನೀರಾವರಿ ನಿಗಮದ ಅಧೀಕ್ಷಕ ಅಭ್ಯಂತರ್ ಅವರನ್ನು ಭೇಟಿ ಮಾಡಿ ಮಂಡ್ಯ ತಾಲೂಕು ದುದ್ದ ಹೋಬಳಿ ಬಿಳಿಗೂರಿ ಗ್ರಾಮದಿಂದ ಮಡಚಾಕ್ನಳ್ಳಿ ಗ್ರಾಮದವರೆಗೆ ರಸ್ತೆ ದುರಸ್ತಗೊಂಡಿದ್ದು ಯಾವುದೇ ವಾಹನ ಸಂಚರಿಸಲು ಆಗದಿರುವ ಬಗ್ಗೆ ಅಧಿಕಾರಿಗೆ ತಿಳಿಸಿದ್ದು, ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಟೆಂಡರ್ ಮೂಲಕ ಕರೆಯಲಾಗುವುದು ಎಂದು ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರಾದ ನವೀನ್ ಪಟೇಲ್, ಎಂಸಿ ಸಿದ್ದರಾಜು, ಹುಲಿವಾಹನ ಶಿವರಾಜು, ಚಂದ್ರು, ಮಲ್ಲೇಶ್ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಅಲ್ಲಲ್ಲ ಸರ್, ಈ ಚಿನ್ಗಾಲ್ ಗೊತ್ತಾ? ಚಿನ್ಗಾಲ್ದಿಂದ ಮುಂದಕ್ಕೆ ಹೋದ ಬಿಳುಗುಲಿ, ಬಿಳುಗುಲಿಯಿಂದ ಮೊಡಚಕ್ಕಳಿ ರಸ್ತೆ ಅದು ನಿಮ್ಮ ಇಲಾಖೆ ಬರುತ್ತೆ. ಸುಮಾರು ವರ್ಷದಿಂದ ಮನವಿ ಸಲ್ಲಿಸ್ತಾ ಇದ್ದಾರೆ, ಬಟ್ ಅದೊಂದು 2 ಕಿಲೋಮೀಟರ್ ಮಾತ್ರ ಗ್ಯಾಪ್ ಕೊಟ್ಟು ಆ ಕಡೆ ಮುಂದ್ಗಡೆನೂ ಆಗಿದೆ, ಹಿಂದೆನೂ ಆಗಿದೆ. ಈಗ ತಿಂಡ್ರಾಗಿದೆ ಅಂತಂದ್ರು, ತಿಂಡ್ರಾಗಿ ಯಾಕೆ ಮಾಡ್ತಾ ಇಲ್ಲ, ಏನ್ ಕಾರಣ ಅದನ್ನ ಚೆಕ್ ಮಾಡ್ತೀವಿ. ಟೆಂಡ್ರಾಗಿ ಮಾಡ್ತಾ ಇಲ್ಲಂದ್ರೆ ಆಕ್ಚುಲಿ ಸಂಬಂಧಪಟ್ಟಿದ್ದು ಕೆಳಗಡೆ ಡಿವಿಷನ್ ಇಂದ ಡಿವಿಷನ್ ಎಕ್ಸಿಕ್ಯೂಟ್ ಇಂಜಿನಿಯರ್ ಆಗಿ ನಿಮ್ಗೊಂದು, ಯಾಕಂದ್ರೆ ಅಲ್ಲಿ ಅವ್ರು ಹೇಳೋದ್ರೆ ಟೆಂಡರ್ ಆಗಿದೆ ಬಂದು, ಈಗೇನೋ ಇವ್ರೇನೋ ನಿಮ್ಗಾಜಿ ಬಂದು ಹೋಗಿದ್ರಂತೆ. ಸರಿನಾ, ಇದು ಬಂದು ಹೋಗ್ತಾ ಇದೆ, ಮಾಡ್ತಾ ಇದ್ದಾರೆ, ಅಷ್ಟೇ ನಿಂತಿದೆ. ಸರಿನಾ, ನಾವು ಯಾಕಂದ್ರೆ ನಿಮ್ಗೆ ಮಾಹಿತಿ ಕೊಟ್ಟು ಆಮೇಲೆ ಧರಣಿಗೆ ಕುಂತ್ಕೊಳ್ಳೋಕ್ಕೆ, ಯಾಕಂದ್ರೆ ಧರಣಿ ಕೂರುವಂತ ಅವಶ್ಯಕತೆ ಇಲ್ಲ. ಈಗ ಮನವಿ ಕೊಡ್ತಾರೆ, ಮನವಿ ಕೊಟ್ಟಿದ ಪ್ರಕಾರ ಮನವಿ ಲಿಂಗರಾಜ್ ಇವ್ರದ್ದು ಏನಪ್ಪ ಇದು? ಚಂದಗಾಲದಿಂದ ಮುಂದೆ ಬಿಳುಗೂಲಿಂದ ಮೊಡಚಕ್ಕಳಿ ಬಂದು ಹೋಗಿದ್ರಂತ ನೀವು ಮೊಡಚಕ್ಕಳಿ ರಸ್ತೆ ಅಂತ ನಾನು 2 ಕಿಲೋಮೀಟರ್ ಕಾವೇರಿ ನೀರಾವರಿ ನಿಗಮಕ್ಕೆ ಬರ್ತಂತೆ ನಮಗೆ. ಎಸ್, ಏನಾಗಿದೆ ಅದು? ಅದಕ್ಕೆ ಸ್ವಲ್ಪ ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡಿದ್ದಾರೆ. ಕ್ರಾಸ್ ಮಾಡಿ ಎಲ್ಲೂ ಹೋಗುತ್ತೆ. ಅವ್ರದ್ದು ಎನ್ ಡಿ ಆರ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಮಧ್ಯದೇ ಅಂದ್ರೆ ಸರ್ವಿಸ್ ಬ್ಯಾನ್ಸ್ ಹೋಗಿದೆ. ಅದೇ ಈಗ ತಿಂಗಳಿಂದು ಬಿಳುಗುಲಿ ಬಗ್ಗೆ ಚಂದ್ರ ನೋಡ್ ಹಾಕಿದೆ ಸರ್, ಬಿಳುಗುಲಿ ಬಗ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿ ನಿಮಗೆ ಸೈನ್ ಮಾಡ್ತಾರೆ. ನಾನು ಈಗ ಅದೇನು ಈಗ ಸೈನ್ ಮಾಡಿ ಕೊಟ್ಟಿದ್ದೀನಿ ನಾನು. ಏನಂದ್ರೆ ನೀವು ಎಷ್ಟು ಪ್ರಪೋಸಲ್ ಕೊಡ್ತಿದ್ದೀರಾ, ಅದು ಈ ವರ್ಷದ ಪ್ರೋಗ್ರಾಮ್ ಅಲ್ಲಿ ಅಪ್ರೂವ್ ಆಗಕ್ಕೆ ಬಂದಿದೆ. ಆಯ್ತಾ, ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ನಾಟ್ಸ್. ಅದಿದ್ದಾಗ ಅದೊಂದು ಸ್ಟೇಜು ಕಮಿಟಿಗಳೆಲ್ಲ ಕಮಿಟಿಗಳಿಗೆ ನಾನು ಕೇಳಿದ್ರೆ ಏನು ಕೇಳ್ತಾ ಇರೋದು ಅಂದರೆ, ಇದು ಯಾರಿಗಾರು ಗಮನ ತರಬೇಕಾ? ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನೀವು ಹೇಳ್ತೀರಿ. ಹೇಳಿ ಆಯ್ತಾ, ವಿರೋಧ ಅಂತಗಳಿರುತ್ತೆ ಅದು ಸ್ಯಾಂಕ್ಷನ್ ಮಾಡೋಕ್ಕೆ ಇನ್ನೆಲ್ಲದಕ್ಕೂ ಎಲ್ಲದನ್ನ. ಈಗ ನಾನು ತಲೆ ಕೇಳಿಸ್ಕೊಂಡು ಸರ್ವ್ ಮಾಡ್ಸಿದ್ದೆ. ಸರ್, ಈಗ ಇವ್ರಿ ಏನು ಪ್ರಯಾರಿಟಿ ಇದೆ ಅಂದ್ರೆ, ಈಗ ಅಲ್ಲಿ ಅವ್ರ ಊರಿಗೆ ಬಸ್ ಬರ್ತಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ದಿನ ಬಸ್ ಅಲ್ಲಿ ಹೋಗಿ, ಯಾಕಂದ್ರೆ ಅಲ್ಲಿ ನಾನು ಕಾಳಜಿ ಕರೆಕ್ಟ್ ಆಲ್ರೆಡಿ ಕ್ರಮ ವಹಿಸಾಗಿದೆ. ಕ್ರಮ ವಹಿಸಿ ಪ್ರೋಗ್ರಾಮ್ ಅಲ್ಲಿ ಬಂದಿದೆ, ಅದು ಎಸ್ಟಿಮೇಟ್ ಮಾಡಿ ಇವಾಗ ಜಸ್ಟ್ ಸೈನ್ ಮಾಡಿ ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಇಯರ್ಸ್, ನಾಳೆ ಬೆಳಗ್ಗೆ ಮೈಸೂರಲ್ಲಿ ಒಂದು ಕಮಿಟಿಗಳು ಬರ್ತದೆ, ಇದಕ್ಕೆ ಐ ಲೆವೆಲ್ ಟೆಕ್ನಿಕಲ್ ಕಮಿಟಿ ಬರ್ತದೆ. ಆ ಕಮಿಟಿನಲ್ಲಿ ನಾಳೆ ಬೆಳಗ್ಗೆ ಇರ್ತಾ ಇದೀವಿ. ಆ ಕಮಿಟಿನಲ್ಲಿ ಕ್ಲಿಯರ್ ಆಗಿತ್ತು ಇನ್ನ ಸ್ಯಾಂಕ್ಷನ್ ತಗೊಂಡು ಟೆಂಡರ್ ಕೇಳ್ತೀವಿ. ಅದು ಯಾರು ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಅದು ಪ್ರೋಗ್ರಾಮ್ ಬಂದಿರೋದ್ರಿಂದ 100% ಅದು ಪ್ರೋಸೆಸ್ ಆಗಿದೆ.
ಪ್ರೋಸೆಸ್ ಅಂತ ಅದು ಹೇಳಕ್ಕೆ ಬಂದಿಲ್ಲ, ಯಾಕಂದ್ರೆ ನಾಳೆ ಅಂತ ಹೇಳ್ಬಿಡ್ತೀನಿ, ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ನಾಳೆ ಅಂತೂ ಇ ಆರ್ ಸಿ ಲಿಸ್ಟ್ ಕ್ಲಿಯರ್ ಆಗಿದೆ. ಇ ಆರ್ ಸಿ ಇರ್ತೀವಿ, ಇ ಆರ್ ಸಿ ತಕ್ಕ ಅಲ್ಲಿ ಟೆಕ್ನಿಕಲ್ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಸ್ಗಳೇ ಏನಾದರೂ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ಎಸ್ಟಿಮೇಟ್ ಅನ್ನ ಏನು ಪ್ರಾವಿಷನ್ ಆಗ್ತೀವಿ, ಏನು ಬೇಕು ಏನು ಬೇಡ ಅಂತೆಲ್ಲ ಪರಿಶೀಲನೆ ಮಾಡ್ತಾರೆ. ಅಕಸ್ಮಾತ್ ಏನಾದ್ರೂ ಸರ್ ನಮ್ದು ಅಬ್ಸರ್ವೇಷನ್ಸ್ ಇರುತ್ತೆ, ಅಬ್ಸರ್ವೇಷನ್ ಅಟೆಂಡ್ ಮಾಡಿ ಕೊಡ್ತೀನಿ. ಒಂದು ಸ್ವಲ್ಪ ತಿಳಿಸಿದ್ರೆ ನಾವು ನೀವೇನೋ ತರಗತಿ ತರಿಸ ಅವ್ರ ರೆಸ್ಪಾನ್ಸಿಬಿಲಿಟಿ. ಸರಿ, ನೀವು ಈ ವಿಷಯ ಮರ್ತು ಬಿಡ್ರಿ, ಸರಿ ಬೇರೆ ಏನಾದರೂ ವಿಷಯಗಳನ್ನ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದ್ರೆ ಇದು ಕ್ಲಿಯರ್ ಆಗಿದೆ ಮಾಡಿ. ಸರಿ, 100% ಸರಿ, ನೋಟ್ ಔಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಟ್ ಔಟ್, ಯಾಕೆಂದ್ರೆ ನಾನು ಸರ್ವೆ ಮಾಡೋಕ್ಕೂ ಯಾರೂ ಬಂದಿರಲಿಲ್ಲ, ಆಮೇಲೆ ಅದನ್ನ ಸರ್ವೆ ಮಾಡಿಸಿದ್ರೆ ಅವ್ರಿಗೆ ಏನೇನೋ ಇದು ಮುಂಚೆ ರಿಕ್ವೈರ್ಮೆಂಟ್ ಮಾಡಿ ಅಂತ ಕೇಳೋರು, ಹೊರಗಡೆ ನಾವು ಮಾತಾಡಿ ಯಾವ ಒಂದು ಸರ್ವೆ ಮಾಡಿಸಿ ಮಾಡಿಸಿ ಇವಾಗ ಜಸ್ಟ್ ಕಳಿಸಿ, ನಾಳೆ ಬೆಳಗ್ಗೆ ಮೀಟಿಂಗ್ ಇದೆ, ಕ್ಲಿಯರ್ ಆಗುತ್ತೆ. ರೋಡ್ಗೋಸ್ಕರನೇ ಬಸ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಮಂಡ್ಯ ತಾಲೂಕು ಉದ್ದಾ ಹುಬ್ಳಿ ಬುಳಗೂಲಿ ಗ್ರಾಮದಿಂದ ಮಡ್ಚಾಟ್ಗಳಿ ಗ್ರಾಮಕ್ಕೆ ಹೋಗುವ ರಸ್ತೆ ದುರಸ್ತಿ ಆಗಿದ್ದು, ಆ ದುರಸ್ತಿ ಬಗ್ಗೆ ಇವತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದು, ಅಧಿಕಾರಿಗಳು ಸ್ಪಂದಿಸಿದ್ದು, ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ವಾರದಲ್ಲಿ ಇದನ್ನು ಬಗೆಹರಿಸುವ ಬಗ್ಗೆ ಟೆಂಡರ್ ಆಗುವ ಬಗ್ಗೆ ಮಾಹಿತಿ ನೀಡಿದರೆ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.